ಕ್ಷೇತ್ರ ಬಹಳ ದೂರ ಆಯಿತು, ನಾನು ಅಲ್ಲಿ ಬರೋದು ಕಷ್ಟ ಅಂತಂದಾಗ ಬಾದಾಮಿ ಕ್ಷೇತ್ರದ ಜನ ಒಂದು ಹೆಲಿಕಾಪ್ಟರ್ನೇ ತಗೊಡ್ತೀವಿ ನಿಮಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದು ಎಷ್ಟು ರೂಪಾಯಿ ಖರ್ಚಾಗಲಿ ನೀವು ಹೆಲಿಕಾಪ್ಟರ್ ಬರ್ರಿ, ವಾರಕ್ಕೊಮ್ಮೆ ನೀವು ಬೆಂಗಳೂರಿಗೆ ಹೋಗಿ ನಿಮ್ಮ ಕೆಲಸ ಎಲ್ಲ ಮಾಡಿ ಅಂತೇಳಿ ಆ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ಕೋಲಾರದ ವಿಧಾನಸಭಾ ಕ್ಷೇತ್ರದ ಜನರು ಮತ್ತೆ ಮುಖಂಡರುಗಳು, ವಿಶೇಷವಾಗಿ ಶ್ರೀನಿವಾಸ ಗೌಡ JDSನಿಂದ MLA ಆಗಿದ್ದರು, ಅವರು ಇಲ್ಲಿ ಈಗ ಅಲ್ಲಿ ಶಾಸಕರು, ಅವರು ಕೂಡ ಹೇಳ್ತಾ ಇದ್ದಾರೆ, ನೀವು ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತ್ಕೊಂಡ್ರೆ ನಾನು ಮತ್ತೆ ನಿಲ್ಲಲ್ಲ, ನಿಮಗೆ ಬೆಂಬಲವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಮುನಿಯಪ್ಪನವರು ಇಲ್ಲಿ 7 ಬಾರಿ ಲೋಕಸಭಾ ಸದಸ್ಯರಾಗಿದ್ದವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು, ಈಸ್ ಅವರ್ ಪಾರ್ಟಿ ಸೀನಿಯರ್ ಲೀಡರ್. ರಮೇಶ್ ಕುಮಾರು ನನಗಿಂತ ಸೀನಿಯರು, 78ರಲ್ಲಿ MLA ಆಗಿದ್ದವರು, ನಾನು 83ರಲ್ಲಿ MLA ಆದೆ. ಅವರು ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನಜೀರ್ ಅವರು ಕೂಡ ಹಿಂದೆ ಮಂತ್ರಿ ಆಗಿದ್ದವರು, MLC ಆಗಿದ್ದಾರೆ ಈಗ, ಅವರು ಕೂಡ ಹೇಳ್ತಾರೆ. ಸುದರ್ಶನ್ ಹೇಳ್ತಾರೆ, ಬೈರೇಗೌಡ ಕೃಷ್ಣ ಬೈರೇಗೌಡ ಇದ್ದಾರಲ್ಲ, ಅಲ್ಲ ಬೈರೇಗೌಡರು ಅವ್ರ ತಂದೆ, ಬಹಳ ನನಗೆ ಆಪ್ತ ಸ್ನೇಹಿತರು, ಅವರು ಆಪ್ತ ಸ್ನೇಹಿತರು. ಅವ್ರ ಮಗ ಕೂಡ ಹೇಳ್ತಾ ಇದ್ದಾರೆ, ಅವರು ಈ ಕ್ಷೇತ್ರದ ವೇಮಗಲ್ ಕ್ಷೇತ್ರದ ಶಾಸಕರಾಗದೇ ಇರ್ಬೋದು, ಅಲ್ಲ ಈಗ ಆದರೆ ಇಲ್ಲಿ ವೇಮಗಲ್ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿದ್ದರು. ಅವರು ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಬಂದೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಹೇಳ್ತಾ ಇದ್ದಾರೆ, ರಂಜೇಗೌಡ ಹೇಳ್ತಾ ಇದ್ದಾರೆ, ಕೊತ್ನೂರು ಮಂಜುನಾಥ್ ಹೇಳ್ತಾ ಇದ್ದಾರೆ, ಸುಧಾಕರ ಹೇಳ್ತಾ ಇದ್ದಾರೆ, ಮುನಿಸ್ವಾಮಿ ಹೇಳ್ತಾ ಇದ್ದಾರೆ, ಮುನಿಯಪ್ಪ ಹೇಳ್ತಾ ಇದ್ದಾರೆ, ಎಲ್ಲರೂ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನೀವೆಲ್ಲ ಒಕ್ಕೂರಲ್ಲಿಂದ ಹೇಳ್ತಾ ಇದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೋಲಾರದಿಂದ ಇಷ್ಟೆಲ್ಲ ಹೇಳಿದ ಮೇಲೆ ಅನಿಲ್ ಕುಮಾರ್ ಹೆಸರು ಹೇಳೋದು ಬಿಟ್ಬಿಟ್ಟೆ ನಾನು. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಏ ಕೂರ್ರಿ, ಏ ಇನ್ನೂ ಮುಗಿಸಿರ, ಏ ಕೂತ್ಕೊಳ್ಳಿ, ಏ ಏ ಇನ್ನೊಬ್ಬ, ಏ ಕೂತಿ ಬರ್ರಿ ಈ ಕಡೆಗೆ, ಈ ಕಡೆ ಬರ್ರಿ. ಆದರೆ ಏ ಸ್ವಲ್ಪ ಇರ್ರಿ, ಏ ಏಯ್ ಇರ್ರಿ. ಆದರೆ ಈಗಾಗಲೇ KH ಮುನಿಯಪ್ಪನವರು ಮಾತಾಡಿದ್ರಲ್ಲ, ಅವರು ವರ್ಕಿಂಗ್ ಕಮಿಟಿ ಮೆಂಬರು, ಅವರು ಕೂಡ ವೇದಿಕೆ ಮೇಲಿದ್ದಾರೆ.
ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಯಾಕಂದ್ರೆ ನಾನೇ ಡಿಕ್ಲೇರ್ ಮಾಡ್ಕೊಳಕಾಗಲ್ಲ. ಏಯ್ ತಳಪ್ಪ, ಏಯ್ ಸುಮ್ನೆ ಏನೇನೋ ಮಾತಾಡಕ್ ಹೋಗ್ಬಾರ್ದು, ರಾಂಗ್ ಮೆಸೇಜ್ ಹೋಗ್ಬಾರ್ದು. ಪಾರ್ಟಿ ಪಾರ್ಟಿನಲ್ಲಿ ನೋಡಿ, ಪಾರ್ಟಿ ಡಿಸಿಪ್ಲಿನ್ ಇರ್ಬೇಕು, ಪಾರ್ಟಿ ಡಿಸಿಪ್ಲಿನ್ ಇರ್ಬೇಕು. ನಾನು ಇಲ್ಲಿ ನಿಂತ್ಕೊಳಕ್ ತೀರ್ಮಾನ ಮಾಡಿದ್ದೇನೆ. ಆದ್ರೆ ಪ್ರೊಸೀಜರ್ ಮಾಲ್ ಪ್ರೊಸೀಜರ್ ಕೂಡ ಫಾಲೋ ಮಾಡಬೇಕಾಗತ್ತೆ. ನಮ್ಮ ಪಕ್ಷದ ಐ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.